ಹಾಗಾದರೆ ಫಲಿತಾಂಶ ಏನು? ಫಲಿತಾಂಶದ ಕಡೆಗೆ ನೇರವಾಗಿ ನಮ್ಮ ಪ್ರಯಾಣ ಇವಾಗ. ಭಟ್ಕಳ ಕ್ಷೇತ್ರದಿಂದ 10,188 ಕರೆಗಳು ಬಂದವು. ಪುರುಷರು 9,355 ಜನ ಕರೆ ಮಾಡಿದರೆ 833 ಮಹಿಳಾ ಮತದಾರರು ಕರೆ ಮಾಡಿದರು. ಇತರರ ಪರ 355 ಮತಗಳು ದಾಖಲು. ಬಿಜೆಪಿ ಪರ 5,438 ಮತಗಳು. ಪುರುಷರು 5,014, ಹೆಣ್ಮಕ್ಕಳು 424 ಜನ ಬಿಜೆಪಿ ಪರ. ಜೆಡಿಎಸ್ ಪಕ್ಷದ ಪರ ಟೋಟಲ್ ಮತದಾರರು ಓಟ್ ಹಾಕಿದ 29 ಜನ, ಅದರಲ್ಲಿ 25 ಪುರುಷ ಮತಗಳು, 4 ಮಹಿಳಾ ಮತಗಳು. ಕಾಂಗ್ರೆಸ್ ಪರ 4,366 ಮತಗಳು ದಾಖಲಾಗಿದ್ದಾವೆ. ಭಟ್ಕಳ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅದರಲ್ಲಿ ಪುರುಷರು 3,987, ಹೆಣ್ಮಕ್ಕಳು 379 ಜನ ಓಟ್ ಹಾಕಿದ್ದಾರೆ. ಭಟ್ಕಳ ಕ್ಷೇತ್ರದಲ್ಲಿ ಇತರೆ ಅಭ್ಯರ್ಥಿಗಳ ಪರ ಶೇಕಡ 3ರಷ್ಟು ಮತಗಳು ದಾಖಲು. ಬಿಜೆಪಿ ಪರ ಶೇಕಡ 54ರಷ್ಟು ಸ್ಟ್ರೈಕ್ ರೇಟ್, ಕಾಂಗ್ರೆಸ್ ಪರ ಶೇಕಡ 43ರಷ್ಟು ಸ್ಟ್ರೈಕ್ ರೇಟ್, ಜೆಡಿಎಸ್ ಪರ 0% ಸ್ಟ್ರೈಕ್ ರೇಟೇ ಇಲ್ಲ. ಕಾಂಗ್ರೆಸ್ ವಿರುದ್ಧ 1,072 ಮತಗಳ ಅಂತರದಿಂದ ಬಿಜೆಪಿ ಮುಂದೆ ಇದೆ. ಹಾಗಾಗಿ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ಭಟ್ಕಳದಲ್ಲಿ ಬಿಜೆಪಿ ಭರ್ಜರಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ಬಿಜೆಪಿಯ ಹಾಲಿ ಶಾಸಕ ಸುನಿಲ್ ನಾಯ್ಕರ ಪರ ಮತದಾರರು ಒಲವು ತೋರಿಸಿದ್ದಾರೆ. ಸುನಿಲ್ ನಾಯ್ಕ್ ಅವರ ಕೈ ಹಿಡಿದಿರೋದು ನಿರಂತರ ಸಂಪರ್ಕ, ಅಭಿವೃದ್ಧಿ ಕಾರ್ಯಗಳು, ಅವರ ಕ್ಷಮತೆ, ಜನಾನುರಾಗಿ ನಡೆ, ಸಂಘಟನೆ, ಜನಸಂಪರ್ಕ, ಪ್ರೀತಿ ವಾತ್ಸಲ್ಯ ಮತ್ತು ಅಭಿಮಾನ. ಕಾಂಗ್ರೆಸ್ ಪಾರ್ಟಿಯಿಂದ ಮಾಜಿ ಶಾಸಕ ಮಂಕಾಳ ವೈದ್ಯ ಅವರು ಸ್ಪರ್ಧೆ ಮಾಡಲಿದ್ದಾರೆ. ಅವರ ಬಗ್ಗೆ ಕೂಡ ಬಹಳ ಒಳ್ಳೆಯ ಒಲವಿದೆ. ಬಹಳ ಒಳ್ಳೆಯ ವ್ಯಕ್ತಿ, ಸ್ವಾಭಿಮಾನಿ, ಕೈಗೆ ಸಿಗ್ತಾ ಇದ್ರು, ತುಂಬ ಚಂದವಾಗಿ ಎಲ್ಲರನ್ನು ಮಾತನಾಡಿಸ್ತಾ ಇದ್ರು, ಅಭಿವೃದ್ಧಿಯ ಕಡೆಗೆ ಗಮನ ಹರಿಸ್ತಾ ಇದ್ರು. ಹೀಗೆಲ್ಲ ಮಂಕಾಳ ವೈದ್ಯರ ಪರವಾಗಿಯೂ ಕೂಡ ಒಳ್ಳೆಯ ಅಭಿಪ್ರಾಯ ಖಂಡಿತ ಹಲವು ಜನಕ್ಕಿದೆ. ಆದರೆ ನೇರಾನೇರವಾದಂಥ ಹಣಹಣಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಮಾತ್ರ. ಜೆಡಿಎಸ್ ಆಟಕ್ಕೂ ಲೆಕ್ಕಕ್ಕೂ ಎರಡಕ್ಕೂ ಇಲ್ಲದಂಗಾಗಿದೆ. ಇತರರು 3% ಮತಗಳನ್ನು ಪಡೆದುಕೊಂಡಿದ್ದಾರೆ. 54% ಬಿಜೆಪಿ ಪಡೆದುಕೊಂಡಿದ್ದರೆ 43%ನಷ್ಟು ಸ್ಟ್ರೈಕ್ ರೇಟ್ ಕಾಂಗ್ರೆಸ್ನದ್ದಾಗಿದೆ.